नमस्कार मक्कले हेगिदीरि एल्लरू आरोग्य ताने मळे एल्ल कडिमे आग्ता बंतु ई बारी मळेयल्लि बहळ संतोषवन्न पट्टिदीरल्ल याके अंद्रे शालेगे बरुवंत तलेबिसि एल्ल ई वर्ष निमगे स्वल्प कडिमे इत्तु नोडि हागागि खुशियागि नीरल्लेल्ल साकष्टु आडिरबहुदल्ल साकष्टु साहस कार्यगळल्लेल्ल तोडगिरबहुदु ईजुवुदु इत्यादि ಸರ್ ಮಕ್ಕಳೇ ನಾವು ಇವತ್ತೊಂದು ಹೊಸ ಪಾಠ ನೋಡಲಿಕ್ಕಿದ್ದೇವೆ ಅದಕ್ಕಿಂತಲೂ ಮೊದಲು ನಿಮಗೆ ಒಂದು ಪ್ರಶ್ನೆಯನ್ನು ಕೇಳ್ತೇನೆ ಈಗ ನೀವು ಶಾಲೆಗೆ ಬರ್ತೀರಲ್ವಾ ಯಾಕಾಗಿ ಬರ್ತೀರಿ ಹೇಳು ನೋಡುವ ರಮ್ಯ ಅಭಿಷೇಕ್ ನೀನು ಹೇಳು ಸರಿ ಹೌದು ಶಾಲೆಗೆ ಬರುವುದು ಓದಲಿಕ್ಕೆ ಕಲಿಯಲಿಕ್ಕೆ ಪಾಠ ಕಲಿಯಲಿಕ್ಕೆ ಬರೀಲಿಕ್ಕೆ ಅಷ್ಟೇಯಾ ಇನ್ನೂ ಕೆಲವೆಲ್ಲ ಚಟುವಟಿಕೆಗಳನ್ನು ಮಾಡಲಿಕ್ಕುಂಟು ನೀವು ಶಾಲೆಗೆ ಬಂದು ಮಾಡೋದಿಲ್ವಾ ಹೌದು ಶಾಲೆಗೆ ಬಂದರೆ ಅಲ್ಲಿ ನಿಮ್ಮ ನಿಮ್ಮ ಗೆಳೆಯರೊಟ್ಟಿಗೆ ಗೆಳತಿಯರೊಟ್ಟಿಗೆ ಆಟ ಆಡೋದು ಚಿತ್ರ ಬರೆಯೋದು ಇತ್ಯಾದಿ ಹಲವು ಚಟುವಟಿಕೆಗಳಲ್ಲಿ ತೊಡಗ್ತೀರಲ್ವಾ ನೀವು ಹೌದು ಅಷ್ಟು ಮಾತ್ರ ಅಲ್ಲ ಹೊಂದಿಕೊಂಡು ಬಾಳುವಂತಹ ಒಂದು ಜೀವನವನ್ನು ಕೂಡ ನೀವು ಶಾಲಾ ಜೀವನದಲ್ಲಿ ಕಲಿಯಲಿಕ್ಕಿದ್ದೀರಿ ಪರಸ್ಪರ ಒಬ್ಬೊಬ್ಬರಿಗೆ ಸಹಾಯವನ್ನು ಮಾಡಿಕೊಂಡು ಒಬ್ಬರಿಗೊಬ್ಬರು ಕಷ್ಟದಲ್ಲಿ ನೆರವಾಗ್ತಾ ಸಹಾಯವನ್ನು ಮಾಡಿಕೊಂಡು ಒಂದು ಪ್ರೀತಿಯಿಂದ ಸಹಬಾಳ್ವೆಯನ್ನು ಮಾಡುವುದನ್ನು ಕೂಡ ನಾವು ಶಾಲೆಯಲ್ಲಿ ಕಲಿತೇವೆ ಅಲ್ವಾ ಹೌದು ಇದಕ್ಕಾಗಿಯೇ ಶಾಲೆಯಲ್ಲಿ ಬೇರೆ ಬೇರೆ ಸಂಘಟನೆಗಳು ಅಥವಾ ವಿವಿಧ ದಳಗಳು ಕಾರ್ಯನಿರ್ವಹಿಸುತ್ತವೆ ಅಲ್ವಾ ಹೌದು ಇದಕ್ಕಾಗಿ ನಮ್ಮ ಶಾಲೆಗಳಲ್ಲಿ ಏನಿದೆ ವಿಶೇಷವಾಗಿ ಸ್ಕೌಟಿಂಗ್ ಗೈಡಿಂಗ್ SPC ಅದೇ ರೀತಿ ಪರಿಸರ ಕ್ಲಬ್ಬು ವಿಜ್ಞಾನ ಕ್ಲಬ್ಬು ವಿದ್ಯಾರಂಗ ಸಾಹಿತ್ಯ ವೇದಿಕೆ ಇತ್ಯಾದಿ ಹಲವು ರೀತಿಯ ಒಂದು ವಿಚಾರಗಳು ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಬೆಳವಣಿಗೆಗಾಗಿ ಕಾರ್ಯನಿರ್ವಹಿಸ್ತವೆ ಇಂಥದರಲ್ಲಿ ಒಂದು ಸ್ಕೌಟಿಂಗ್ ಮತ್ತು ಗೈಡಿಂಗ್ ಎನ್ನುವಂತಹ ಒಂದು ಚಟುವಟಿಕೆ ಶಾಲೆಗಳಲ್ಲಿ ಶಿಸ್ತನ್ನು ಅಭ್ಯಾಸ ಮಾಡ್ತಾ ಮಾನವೀಯ ಮೌಲ್ಯಗಳನ್ನು ಬೆಳೆಸುತ್ತಾ ಪರಸ್ಪರ ಒಬ್ಬೊಬ್ಬರಿಗೊಬ್ಬರು ಸಹಾಯವನ್ನು ಮಾಡ್ತಾ ಪ್ರೀತಿಯಿಂದ ಸರಳ ಸೌಕರ್ಯಗಳನ್ನು ಬಳಸ್ತಾ ಜೀವನ ಮಾಡುವ ಕಲೆಯನ್ನು ತಿಳಿಸುವಂಥದ್ದು ಈ ಸ್ಕೌಟಿಂಗ್ ಈ ವಿಚಾರಕ್ಕೆ ಸಂಬಂಧಪಟ್ಟು ಇರುವಂತಹ ಪಾಠವನ್ನು ನಾನಿವತ್ತು ನಿಮಗೆ ಮಾಡಲಿಕ್ಕಿದ್ದೇನೆ ಮಕ್ಕಳೇ ಈ ಸ್ಕೌಟಿಂಗ್ ಚಳುವಳಿಯನ್ನು ಆರಂಭಿಸಿದಂತಹ ಬೇಡನ್ ಪವಲ್ ಎಂಬಂತಹ ಒಬ್ಬರು ಮಹಾನ್ ವ್ಯಕ್ತಿ ಬರೆದಿರುವಂತಹ ಸ್ಕೌಟಿಂಗ್ ಫಾರ್ ಬಾಯ್ಸ್ ಎನ್ನುವ ಪುಸ್ತಕದಿಂದ ಆರಿಸಿದ ಕೆಲವೊಂದು ವಿಚಾರಗಳನ್ನು ಈ ಪಾಠದಲ್ಲಿ ನಾವು ಕಲಿಯಲಿಕ್ಕಿದ್ದೇವೆ ಈಗ ಮೊದಲಿಗೆ ಲೇಖಕರ ಪರಿಚಯವನ್ನು ನೋಡೋಣ ಮಕ್ಕಳ ಪುಟ ಸಂಖ್ಯೆ
ಮೂವತ್ತಾರನ್ನು ತೆರೀರಿ. ಅದರಲ್ಲಿ ಲೇಖಕರ ಪರಿಚಯ ಇದೆ. ಗಮನಿಸಿ, ಬೇಡನ್ ಪವೆಲ್. ಬಿಪಿ ಎಂದೇ ವಿಶ್ವವಿಖ್ಯಾತರಾದ ಬೇಡನ್ ಪವೆಲರ ಪೂರ್ಣ ಹೆಸರು ರೋಬರ್ಟ್ ಸ್ಟೀಫನ್ಸನ್ ಸ್ಮಿತ್ ಬೇಡನ್ ಪವೆಲ್. ಉದ್ದದ ಹೆಸರು, ಗಮನಿಸಿ. ಇನ್ನೊಮ್ಮೆ ಹೇಳಿ, ರಾಬರ್ಟ್ ಸ್ಟೀಫನ್ಸನ್ ಸ್ಮಿತ್ ಬೇಡನ್ ಪವೆಲ್. ಅವರ ತಂದೆ ಹೆಸರು ರೆವರೆಂಡ್ ಎಚ್ ಜಿ ಪವೆಲ್ ಮತ್ತು ತಾಯಿ ಹೆನ್ರಿಟಾ ಸ್ಮಿತ್ ಗ್ರೇಸ್. ಬೇಡನ್ ಪವೆಲರು 1857 ಫೆಬ್ರವರಿ 22 ತಾರೀಕಿನಂದು ಇಂಗ್ಲೆಂಡಿನ ಲಂಡನ್ ನಗರದಲ್ಲಿನ ಸ್ಟೇನ್ಪೋಲ್ ಎಂಬಲ್ಲಿ ಜನಿಸಿದರು. ಎಲ್ಲಿ? ಇಂಗ್ಲೆಂಡಿನ ಲಂಡನ್ ನಗರದಲ್ಲಿನ ಸ್ಟೇನ್ಪೋಲ್ ಎಂಬ ಸ್ಥಳದಲ್ಲಿ ಹುಟ್ಟಿದರು. ಬ್ರಿಟಿಷ್ ಸೇನೆಯ ಮಹಾದಂಡನಾಯಕನ ಹುದ್ದೆಯವರೆಗೆ ತಲುಪಿದ ಅವರು 1910 ನಿವೃತ್ತರಾದರು. ವಿಶ್ವದ ಮೂಲೆ ಮೂಲೆಗಳಲ್ಲಿ ಹರಡಿರುವ ಸ್ಕೌಟಿಂಗ್ ಎಂಬ ಚಳುವಳಿಯನ್ನು ಆರಂಭಿಸಿದ ಬೇಡನ್ ಪವೆಲರು ಏಡ್ಸ್ ಟು ಸ್ಕೌಟ್ ಮಾಸ್ಟರ್ಶಿಪ್ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಸ್ಕೌಟುಗಳಿಗೆ ಉಪಯುಕ್ತವಾದ ಎಲ್ಲ ಮಾಹಿತಿ ಇರುವ ಬಾಲಕರಿಗಾಗಿ ಸ್ಕೌಟಿಂಗ್, ಅಂದರೆ ಇದನ್ನೇ ಇಂಗ್ಲಿಷ್ನಲ್ಲಿ ಸ್ಕೌಟಿಂಗ್ ಫಾರ್ ಬಾಯ್ಸ್ ಎಂಬುದಾಗಿ ಕರೀತಾರೆ, ಆ ಪುಸ್ತಕದಿಂದ ಅನುವಾದಿಸಿದಂತಹ ಒಂದಷ್ಟು ಮಾಹಿತಿಗಳನ್ನು ಈ ಪಾಠದಲ್ಲಿ ನಾವು ಕಲೀಲಿಕ್ಕಿದ್ದೇವೆ. ಈಗ ಸ್ಕೌಟಿಂಗ್ ಅಂದರೆ ಏನು ಅಂತ ಹೇಳುವಾಗ ನಿಮಗೆ ಸ್ವಲ್ಪ ವಿಚಾರಗಳನ್ನು ನಾನು ತಿಳಿಸ್ತೇನೆ. ಸ್ಕೌಟಿಂಗ್ ಎನ್ನುವುದು ಒಂದು ಚಳುವಳಿ, ನೈತಿಕ ಬೆಳವಣಿಗೆ, ಶೀಲ ಸಂವರ್ಧನೆ ಮತ್ತು ನಾಗರಿಕರನ್ನಾಗಿಸುವುದು, ದೈಹಿಕ ಮಾನಸಿಕ ಮತ್ತು ಭಾವನಾತ್ಮಕ ಬೆಳವಣಿಗೆಗೆ ಈ ಸ್ಕೌಟಿಂಗ್ ಚಳುವಳಿ ಬಹಳ ಉಪಯುಕ್ತವಾದುದು. ಮಾತ್ರವಲ್ಲ, ವಿದ್ಯಾರ್ಥಿಗಳಲ್ಲಿ ವೈಯಕ್ತಿಕವಾದ ಸಾಮರ್ಥ್ಯದ ಅರಿವು, ಆತ್ಮಸ್ಥೈರ್ಯ ಮತ್ತು ಸೇವಾ ಮನೋಭಾವವನ್ನು ಹೆಚ್ಚಿಸುವುದು ಸ್ಕೌಟಿಂಗಿನ ಮುಖ್ಯ ಧ್ಯೇಯ. ಮಿತ್ರತ್ವದ ಪ್ರೋತ್ಸಾಹ, ಈಗಾಗಲೇ ಹೇಳಿದ ಹಾಗೆ ಪರಸ್ಪರರು ಗೆಳೆಯರು ಗೆಳತಿಯರು ಒಂದು ಸಹಬಾಳ್ವೆಯನ್ನು ಪ್ರೀತಿಯಿಂದ ಮಾಡುವುದು ಹೇಗೆ ಎಂಬುದು ಸ್ಕೌಟಿಂಗಿನಲ್ಲಿ ನಾವು ಬಹಳ ಮುಖ್ಯವಾಗಿ ತಿಳಿದುಕೊಳ್ಳುವಂತಹ ವಿಚಾರ. ಹಾಗೆಯೇ ಕ್ರಿಯಾಶೀಲ ಪ್ರಜಾಪ್ರಭುತ್ವದ ಅರಿವು, ನಾಯಕತ್ವದ ತರಬೇತಿ, ಸಮುದಾಯ ಸೇವೆ, ಹೊರ ಸಂಚಾರ ಮತ್ತು ಶಿಬಿರವಾಸ, ಇದು ಸ್ಕೌಟಿಂಗಿನಲ್ಲಿ ಬಹಳ ಮುಖ್ಯವಾದ್ದು. ಕ್ಯಾಂಪ್ಗಳಲ್ಲಿ ಭಾಗವಹಿಸುವುದರ ಮೂಲಕ ಒಂದು ಸಹಬಾಳ್ವೆಯನ್ನು ತನ್ನ ವೈಯಕ್ತಿಕ ಸಾಮರ್ಥ್ಯವನ್ನು ಅರಿತುಕೊಂಡು ಪರಸ್ಪರರಿಗೆ ಸಹಾಯ ಮಾಡ್ತಾ ಅಸಹಾಯಕರಿಗೆ ನೆರವನ್ನು ನೀಡ್ತಾ ಶಿಬಿರವಾಸವನ್ನು ಮಾಡುವುದು ಸ್ಕೌಟಿಂಗ್ ಚಳುವಳಿಯಲ್ಲಿ ಬಹಳ ಮುಖ್ಯವಾದಂತಹ ವಿಚಾರ. ಇದಕ್ಕೆ ಅದರದೇ ಆದಂತಹ ಮೂಲಭೂತ ತತ್ವಗಳು ಇವೆ. ಹಾಗೆಯೇ ಸ್ಕೌಟ್ ಪ್ರತಿಜ್ಞೆ ಮತ್ತು ನಿಯಮ ಎನ್ನುವುದು ಸ್ಕೌಟಿನಲ್ಲಿ ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳು ಕಲಿತುಕೊಳ್ಬೇಕಾದಂತಹ ವಿಷಯ. ನಾನು ನನ್ನ ಕೈಲಾದ ಮಟ್ಟಿಗೆ ದೇವರಿಗೆ ಮತ್ತು ನನ್ನ ದೇಶಕ್ಕೆ ನನ್ನ ಕರ್ತವ್ಯವನ್ನು ಮಾಡುತ್ತೇನೆ, ಇತರರಿಗೆ ಸಹಾಯ ಮಾಡುತ್ತೇನೆ ಮತ್ತು ಸ್ಕೌಟ್ ನಿಯಮದಂತೆ ನಡೆದುಕೊಳ್ಳುತ್ತೇನೆ ಎಂದು ನನ್ನ ಗೌರವ ಸಾಕ್ಷಿಯಾಗಿ ಪ್ರತಿಜ್ಞೆ ಮಾಡುತ್ತೇನೆ ಎಂಬುದಾಗಿ ಪ್ರತಿಜ್ಞೆಯನ್ನು ಸ್ವೀಕರಿಸಿದ ವಿದ್ಯಾರ್ಥಿ ಸ್ಕೌಟಿಂಗಿನಲ್ಲಿ ತನ್ನ ಕೈಲಾದ ಮಟ್ಟಿಗೆ ಯಾರೇ ನೆರವನ್ನು ಕೇಳಿದಾಗ ಬಹಳ ಕಾಯ ವಾಚ ಮನಸ ಸಂತೃಪ್ತಿಯಿಂದ ನೆರವನ್ನು ನೀಡುವುದು ಸ್ಕೌಟ್ ಅಥವಾ ಗೈಡಿನ ಪರಮ ಕರ್ತವ್ಯವಾಗಿರ್ತದೆ. ಸ್ಕೌಟಿಂಗ್ ಚಳುವಳಿ ಆರಂಭದಲ್ಲಿ ಹುಡುಗರಿಗಾಗಿ ಮಾತ್ರ ಬಂದಿತ್ತು, ಆದರೆ ಬಳಿಕ ಸ್ವಹಿತಾಸಕ್ತಿಯಿಂದ ಹುಡುಗಿಯರು ಕೂಡ ಈ ಚಳುವಳಿಗೆ ಮುನ್ನುಗ್ಗಿದರು. ಸ್ಕೌಟಿಂಗ್ನಲ್ಲಿ ಭಾಗವಹಿಸುವಂತಹ ಹುಡುಗಿಯರಿಗೆ ಗೈಡ್ಸ್ ಎಂಬುದಾಗಿ ಕರೀತೇವೆ. ಹೀಗಾಗಿ ಹುಡುಗರು ಮತ್ತು ಹುಡುಗಿಯರು ಈ ಸ್ಕೌಟಿಂಗ್ ಚಳುವಳಿಯಲ್ಲಿ ತಮ್ಮ ನೆರವನ್ನು ಸಹಾಯವನ್ನು ವಿವಿಧ ಸಂದರ್ಭದಲ್ಲಿ ನೀಡುವುದನ್ನು ನಾವು ಕಾಣ್ತೇವೆ. ಸ್ಕೌಟಿಂಗಿಗೆ
ಅದರದೇ ಆದಂಥ ನಿಯಮ ಇದೆ. ನಿಯಮ ಒಂದು ಆದರೂ ಅದರಲ್ಲಿ ಬಹಳ ಮುಖ್ಯವಾದ 9 ಭಾಗಗಳಿವೆ. ಒಬ್ಬ ಸ್ಕೌಟ್ ಆದವನು ವಿಶ್ವಾಸಕ್ಕೆ ಯೋಗ್ಯನಾಗಿರ್ತಾನೆ, ಅವನು ನಿಷ್ಠಾವಂತನಾಗಿರ್ತಾನೆ. ಒಬ್ಬ ಸ್ಕೌಟ್ ಎಲ್ಲರ ಸ್ನೇಹಿತನು, ಇತರ ಪ್ರತಿಯೊಬ್ಬ ಸ್ಕೌಟಿನ ಸಹೋದರನೂ ಆಗಿರ್ತಾನೆ. ಒಬ್ಬ ಸ್ಕೌಟ್ ಆದವನು ವಿನಯಶೀಲನಾಗಿರ್ತಾನೆ. ಮಾತ್ರವಲ್ಲ, ಸ್ಕೌಟ್ ಅಥವಾ ಗೈಡ್ ಪ್ರಾಣಿಗಳ ಮಿತ್ರನು ಮತ್ತು ಪ್ರಕೃತಿಯನ್ನು ಪ್ರೀತಿಸುವವನಾಗಿರ್ತಾನೆ. ಒಬ್ಬ ಸ್ಕೌಟ್ ಶಿಸ್ತುಬದ್ಧನು, ಸಾರ್ವಜನಿಕ ವಸ್ತುಗಳನ್ನು ಸಂರಕ್ಷಿಸಲು ಸಹಾಯ ಮಾಡುವವನೂ ಆಗಿರ್ತಾನೆ. ಒಬ್ಬ ಸ್ಕೌಟ್ ಧೈರ್ಯವಂತನಾಗಿದ್ದು ಮಿತವ್ಯಯಿ ಆಗಿರ್ತಾನೆ. ನಾನೀಗಾಗಲೇ ಆರಂಭದಲ್ಲಿ ಹೇಳಿದ್ದೇನೆ, ಸರಳವಾದ ವಸ್ತುಗಳೊಂದಿಗೆ ತನ್ನ ದಿನನಿತ್ಯದ ಜೀವನವನ್ನು ಅತ್ಯಂತ ಮಿತವ್ಯಯದಿಂದ ನಡೆಸುವುದು ಹೇಗೆ ಎಂಬುದನ್ನು ಈ ಸ್ಕೌಟಿಂಗ್ ಚಳವಳಿ ತಿಳಿಸ್ತದೆ. ಹಾಗೆಯೇ ಒಬ್ಬ ಸ್ಕೌಟ್ ಅಥವಾ ಗೈಡ್ ಕಾಯ ವಾಚ ಮನಸ ಪರಿಶುದ್ಧನಾಗಿರ್ತಾನೆ. ಸ್ಕೌಟಿಂಗ್ ಚಳುವಳಿಯಲ್ಲಿ ಅದರದೇ ಆದಂಥ ಒಂದು ಪ್ರಾರ್ಥನಾ ಗೀತೆ ಇದೆ, ಬಹಳ ಇಂಪಾಗಿದೆ ಅದು. ವಿದ್ಯಾರ್ಥಿಗಳೇ, 8 ತರಗತಿಯಲ್ಲಿರುವ ನೀವು ಸ್ಕೌಟಿಂಗಿಗೆ ಈಗಲಾದರೂ ಸೇರುವಂತಹ ಆಸಕ್ತಿಯನ್ನು ಹೊಂದಿದರೆ ಖಂಡಿತವಾಗಲೂ ಸೇರಬಹುದು. ಸಾಮೂಹಿಕ ಜೀವನವನ್ನು, ಸಮುದಾಯ ಜೀವನವನ್ನು ಸ್ಕೌಟಿಂಗಿಗೆ ಸೇರುವುದರ ಮೂಲಕ ಬಹಳ ಹಿತವಾಗಿ ಸಂತೋಷದಿಂದ ವಿವಿಧ ಕಾರ್ಯಚಟುವಟಿಕೆಗಳನ್ನು ಮಾಡುವುದರೊಂದಿಗೆ ಸಹಬಾಳ್ವೆ ಮಾಡುವುದನ್ನು ಕಲಿಸುವಂತಹ ಒಂದು ವಿಭಾಗ ಸ್ಕೌಟಿಂಗ್ ಅಥವಾ ಗೈಡಿಂಗ್. ಸದಾ ಸಿದ್ಧನಾಗಿರ್ತಾನೆ ಯಾರಿಗೂ ನೆರವಾಗುವ ವಿಚಾರದಲ್ಲಿ ಎಂಬುದು ಸ್ಕೌಟಿಂಗ್ ತತ್ವದ ಮುಖ್ಯ ಧ್ಯೇಯವಾಗಿರ್ತದೆ. ಅದರೊಂದಿಗೆ ಎಡಗೈ ಹಸ್ತಲಾಘವವನ್ನು ಮಾಡುವುದು, ಪ್ರತಿನಿತ್ಯವೂ ಉತ್ತಮ ಕಾರ್ಯದಲ್ಲಿ ತೊಡಗುವುದು, ಗುಡ್ ಟರ್ನ್ ಅಂತ ಹೇಳ್ತೇವೆ, ಅದು ಸ್ಕೌಟ್ನ ಮೂಲ ಧ್ಯೇಯವಾಗಿರ್ತದೆ. ಸ್ಕೌಟಿಂಗ್ ಚಳುವಳಿಗೆ ನೀವು ಸೇರಿದ್ದೇ ಆದರೆ ಅದರದೇ ಆದಂತಹ ವಿಶೇಷವಾದಂತಹ ಸಮವಸ್ತ್ರ ಸ್ಕೌಟಿಂಗ್ ಅಥವಾ ಗೈಡಿಂಗ್ ವಿಭಾಗದಲ್ಲಿ ಇದೆ. ಅದನ್ನು ಧರಿಸಿಕೊಂಡು ಸಾಮಾಜಿಕ ಸೇವಾ ಕಾರ್ಯಗಳಲ್ಲಿ ತೊಡಗುವುದರ ಮೂಲಕ ನಾವು ನಮ್ಮ ಒಂದು ಸಹಾಯದ ನೆರವನ್ನು, ಮನೋಧರ್ಮವನ್ನು ಮೆರೆಯಬಹುದು ಎಂಬುದಾಗಿ ನಾವು ಮೂಲಭೂತವಾದಂಥ ವಿಚಾರಗಳನ್ನು ಈ ಪಾಠವನ್ನು ಕಲಿಯುವುದರ ಮೊದಲು ತಿಳ್ಕೊಂಡ್ರೆ ಒಳ್ಳೆಯದು. ಈ ವಿಷಯಗಳನ್ನು ಹೇಳುವಾಗ ಸ್ಕೌಟಿಂಗಿಗೆ ಸೇರಬೇಕು ಅಂತ ನಿಮಗೂ ಆಸೆ ಆಗಬಹುದು. ನಿಮ್ಮ ಶಾಲೆಯಲ್ಲಿ ಸ್ಕೌಟಿಂಗ್ ಅಥವಾ ಗೈಡಿಂಗ್ ಇದ್ದರೆ ಆ ಅಧ್ಯಾಪಕರನ್ನು ನೇರವಾಗಿ ಭೇಟಿಯಾಗಿ ಆ ಚಳುವಳಿಗೆ ತಾವು ಸೇರ್ತೇವೆ ಎಂಬುದಾಗಿ ವಿನಂತಿಸಿಕೊಳ್ಳಿ. ಅಧ್ಯಾಪಕರು ಖಂಡಿತ ನಿಮ್ಮನ್ನು ಆ ಸ್ಕೌಟಿಂಗ್ ವಿಭಾಗದಲ್ಲಿ ಸೇರಿಸಿಕೊಂಡರು. ಇದರಲ್ಲಿರುವಂಥ ಇನ್ನೊಂದು ಮುಖ್ಯ ಲಾಭ ಅಂತಂದರೆ, ಸ್ಕೌಟಿಂಗ್ನಲ್ಲಿ 2, 3, 4 ಹಂತಗಳಲ್ಲಿ ಪರೀಕ್ಷೆಗಳು ನಡೆಯುತ್ತದೆ. ಆ ಪರೀಕ್ಷೆಗಳಲ್ಲಿ ನೀವು ಉತ್ತಮ ಅಂಕಗಳನ್ನು ಪಡೆದದ್ದೇ ಆದರೆ ರಾಜ್ಯ ಪುರಸ್ಕಾರದ, ಅಂದರೆ ಮೊದಲ ಹಂತದಲ್ಲಿ ಪ್ರಾಥಮಿಕ, ದ್ವಿತೀಯ ಸೋಪಾನ, ತೃತೀಯ ಸೋಪಾನ, ಹಾಗೆಯೇ ರಾಜ್ಯ ಪುರಸ್ಕಾರ ಎನ್ನುವ 4 ಹಂತಗಳ ಪರೀಕ್ಷೆಗಳನ್ನು ಎದುರಿಸಬೇಕಾಗ್ತದೆ. ಅದರಲ್ಲಿ ಕೊಟ್ಟಂಥ ವಿಚಾರಗಳನ್ನು ಕಲಿತಾ ಕಲಿತಾ ಸಹಬಾಳ್ವೆಯನ್ನು ಕ್ಯಾಂಪಿನಲ್ಲಿ ಮಾಡ್ತಾ ಈ ಪರೀಕ್ಷೆಯನ್ನು ನೀವು ಉತ್ತಮ ಅಂಕಗಳೊಂದಿಗೆ ಪಾಸಾದಿದೆ ಆದರೆ 10 ತರಗತಿಯ ಪರೀಕ್ಷೆಯಲ್ಲಿ A+ ಪಡೆಯುವಲ್ಲಿ ನೀವು ಸಣ್ಣ ಪುಟ್ಟ ತೊಂದರೆಯನ್ನು ಅನುಭವಿಸುವಲ್ಲಿ, ಅಂತಂದರೆ ಕೆಲವೇ ಮಾರ್ಕುಗಳ ಅಂತರದಲ್ಲಿ ಆಲ್ A+ ಮಿಸ್ ಆಗುವಂಥ ಸಂದರ್ಭ ಇದ್ದರೆ ಈ ಚಳುವಳಿಯಲ್ಲಿ ನೀವು ತೊಡಗಿದುದರ ಅಥವಾ ನೆರವು ನೀಡಿದುದರ ಪರಿಣಾಮವಾಗಿ ಮಾತ್ರವಲ್ಲ, ಅದರೊಂದಿಗೆ ಪರೀಕ್ಷೆಯಲ್ಲಿ ಪಾಸಾದುದರ ಮೇರೆಗೆ ನಿಮಗೆ ಗ್ರೇಸ್ ಅಂಕಗಳನ್ನು ಕೂಡ ನೀಡಲಾಗ್ತದೆ. ಇದಿಷ್ಟು ಪೂರ್ವ ಪೀಠಿಕೆಯ ಮಾಹಿತಿಗಳೊಂದಿಗೆ ಪಾಠದ ಕಡೆಗೆ ಹೋಗೋಣ. ಗಮನಿಸಿ, ಕಿಮ್ನ ಸಾಹಸಗಳು. ಈಗಾಗಲೇ ಹೇಳಿದ ಹಾಗೆ ಸ್ಕೌಟಿಂಗ್ ಫಾರ್ ಬಾಯ್ಸ್ ಎಂಬ ಬೇಡನ್ ಪವೆಲ್ ಅವರು ಬರೆದಿರುವ ಪುಸ್ತಕದ ಒಂದು ನಡು ಭಾಗದಿಂದ ಆರಿಸಿದಂತಹ ಕೆಲವು ಪುಟಗಳಷ್ಟೇ ನಿಮಗೆ ಪಾಠದಲ್ಲಿದೆ. ಆದ ಕಾರಣ
ಇಡೀ ಸ್ಕೌಟಿಂಗ್ ಫಾರ್ ಬಾಯ್ಸ್ ಪುಸ್ತಕವನ್ನು ಓದಿದರೆ ಪೂರ್ತಿಯಾಗಿ, ಉದಾಹರಣೆಗೆ ಈಗ ಒಂದು ಕಾದಂಬರಿಯ ನಡುವಿನ ಒಂದೆರಡು ನಾಲ್ಕು ಪುಟಗಳನ್ನು ಓದಿದರೆ ನಿಮಗೆ ಹೇಗೆ ಪೂರ್ತಿಯಾಗಿ ಅದರ ವಿಚಾರಗಳಲ್ಲಿ ಗೊತ್ತಾಗುವುದಿಲ್ವೋ ಹಾಗೆಯೇ ಸ್ಕೌಟಿಂಗ್ ಫಾರ್ ಬಾಯ್ಸ್ ಎಂಬ ಪುಸ್ತಕದ ನಡುವಿನ ಭಾಗ ಇದು. ಆದ್ದರಿಂದ ಸದ್ಯಕ್ಕೆ ಇದರಲ್ಲಿರುವಂತಹ ವಿವರಗಳನ್ನು ನೀವು ತಿಳ್ಕೊಂಡ್ರೆ ಸಾಕು. ಕಿಮ್ನ ಸಾಹಸಗಳು. ರೆಡ್ಯಾರ್ಡ್ ಕ್ಲಿಪ್ಪಿಂಗ್ ರವರ ಕಿಮ್ನ ಕಥೆಯಲ್ಲಿ ಸ್ಕೌಟ್ಗಳು ಏನು ಮಾಡಬಹುದು ಎಂಬುದಕ್ಕೆ ಒಳ್ಳೆಯ ಉದಾಹರಣೆಯು ಸಿಗುತ್ತದೆ. ಗೊತ್ತಾಯ್ತಾ? ರೆಡ್ಯಾರ್ಡ್ ಕ್ಲಿಪ್ಪಿಂಗ್ ರವರ ಕಿಮ್ನ ಕಥೆ, ಕಿಮ್ ಅಂತ ಬರುವಂಥದ್ದು ಒಬ್ಬ ಹುಡುಗನ ಹೆಸರಲ್ಲಿ, ಆ ಹುಡುಗನ ಮೂಲಕ ಸ್ಕೌಟ್ಗಳು ಏನು ಮಾಡಬಹುದು ಎಂಬುದಕ್ಕೆ ಒಳ್ಳೆಯ ಉದಾಹರಣೆ ಸಿಗ್ತದೆ. ಕಿಮ್ನ ಪೂರ್ತಿ ಹೆಸರು ಕಿಂಬಾಲ್ ಒಹಿಯಾರ. ಹೇಗೆ ಹೆಸರು ಸ್ವಲ್ಪ ಕಷ್ಟ ಉಂಟು, ಇನ್ನು ಮೇಳಿ. ಕಿಂಬಾಲ್ ಒಹಿಯಾರ ಅವನು ಭಾರತದಲ್ಲಿದ್ದ ಐರಿಷ್ ರೆಜಿಮೆಂಟ್ ಒಂದರ ಸಾರ್ಜೆಂಟ್ ರವರ ಮಗನಾಗಿದ್ದನು. ಅವನಿನ್ನೂ ಮಗುವಾಗಿದ್ದಾಗಲೇ ಅವನ ತಂದೆ ತಾಯಿಗಳು ತೀರಿಕೊಂಡಿದ್ದರು. ಪಾಪ ಅಲ್ವಾ, ಮಕ್ಕಳಿಗೆ ತಂದೆ ತಾಯಿಗಳು ದೇವರು ಅಂತ ಹೇಳ್ತಾರೆ. ಒಂದು ಹಂತದವರೆಗೆ ಮಕ್ಕಳಾದವರಿಗೆ ತಂದೆ ತಾಯಿಗಳು ಎಲ್ಲ ರೀತಿಯ ಸಹಾಯ ಸಹಕಾರ ನೆರವನ್ನು ನೀಡ್ತಾರೆ. ಪುಟ್ಟ ಮಗುವಾಗಿದ್ದಾಗಿಂದ ಕೈ ಹಿಡಿದು ನಡೆಸುವಲ್ಲಿ, ಮುಂದೆ ಶಾಲಾ ವಿದ್ಯಾಭ್ಯಾಸಕ್ಕೆ ಸೇರಿಸುವಲ್ಲಿ, ಮುಂದೆ ಪಾಠಕ್ಕೆ ಸಂಬಂಧಪಟ್ಟಂತಹ ಸಂಶಯಗಳನ್ನು ನಿವಾರಿಸುವಲ್ಲಿ ತಂದೆ ತಾಯಿಗಳು ಅವರದೇ ಆದಂತಹ ಮಹತ್ವವಾದ ಪಾತ್ರವನ್ನು ವಹಿಸ್ತಾರೆ ಅಲ್ವಾ? ಹೊತ್ತು ಹೊತ್ತಿಗೆ ಅನ್ನ ಆಹಾರ ಬಟ್ಟೆ ಇತ್ಯಾದಿಗಳನ್ನು ಒದಗಿಸುವುದು, ಆರೋಗ್ಯ ಹದ ಕೆಟ್ಟಾಗ ಅವರನ್ನು ಆಸ್ಪತ್ರೆಗೋ ವೈದ್ಯರ ಬಳಿಗೋ ಕರೆದುಕೊಂಡು ಹೋಗಿ ಅವರಿಗೆ ಬೇಕಾದಂತಹ ಶುಶ್ರೂಷೆಯನ್ನು ಚಿಕಿತ್ಸೆಯನ್ನು ನೀಡುವುದು ಕೂಡ ಹೆತ್ತವರೇ ಆಗಿರ್ತಾರೆ. ಆದರೆ ಗಮನಿಸಿ, ಪಾಪ ಈ ಕಿಮ್ ಇದ್ದಾನಲ್ಲ, ಅವನಿಗೆ ಚಿಕ್ಕಂದಿನಲ್ಲಿಯೇ ಅವನ ತಂದೆ ತಾಯಿಗಳು ತೀರ್ಕೊಂಡಿದ್ರು. ಪಾಪ ಎಲ್ಲಿ ಹೋಗಬೇಕು ಅವನು? ಆ ಕಾರಣ ಅವನ ಸೋದರತ್ತೆಯ ಆಶ್ರಯದಲ್ಲಿ ಆ ಮಗು ಬೆಳೆಯಿತು. ಮಕ್ಕಳೇ, ಸೋದರತ್ತೆ ಅಂದರೆ ಯಾರು ಗೊತ್ತುಂಟಲ್ಲ? ಸೋದರತ್ತೆ ಮತ್ತು ಸೋದರ ಮಾವ, ಈ ಸಂಬಂಧಗಳು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ವಿಶೇಷವಾದದ್ದು. ಮುಖ್ಯವಾಗಿ ಮಗುವಿಗೆ ತಂದೆ ತಾಯಿಗಳ ಬಳಿಕ ಅತಿ ಹತ್ತಿರದ ಸಂಬಂಧಿಕರು ಅಜ್ಜ ಅಜ್ಜಿ ಇರ್ತಾರೆ. ಒಂದು ವೇಳೆ ಅವರು ಇಲ್ಲದಿದ್ದರೆ ಸೋದರ ಮಾವ ಅಂದರೆ ತಾಯಿಯ ಅಣ್ಣ ಅಥವಾ ತಮ್ಮ, ಅವರನ್ನು ನಾವು ಸೋದರ ಮಾವ ಅಂತ ಕರಿತೇವೆ. ಇನ್ನೊಂದು ಅತಿ ಮುಖ್ಯವಾದ ಸಂಬಂಧ ಅಂತಂದರೆ ಸೋದರ ಅತ್ತೆ. ಸೋದರ ಅತ್ತೆ ಅಂದರೆ ತಂದೆಯ ಅಕ್ಕ ಅಥವಾ ತಂಗಿ. ಗಮನಿಸಿ ಮಕ್ಕಳೇ, ತಂದೆಯ ಅಕ್ಕ ಅಥವಾ ತಂಗಿಯನ್ನು ನಾವು ಸೋದರತ್ತೆ ಅಂತ ಕರಿತೇವೆ. ಅದೇ ತಾಯಿಯ ಅಣ್ಣ ಅಥವಾ ತಮ್ಮನನ್ನು ಸೋದರ ಮಾವ ಅಂತ ಕರಿತೇವೆ. ನಿಮಗೆ ಸೋದರತ್ತೆ ಸೋದರ ಮಾವ ಎಲ್ಲ ಇದ್ದಾರಲ್ಲ? ನಮ್ಮ ಸಂಸ್ಕೃತಿಯಲ್ಲಿ ಮದುವೆ ಉಪನಯನದಂತಹ ಸಂದರ್ಭದಲ್ಲಿ ಸೋದರ ಅತ್ತೆ ಸೋದರ ಮಾವನಿಗೆ ವಿಶೇಷವಾದಂತಹ ಗೌರವ ಇದೆ ಅಲ್ವಾ? ಹಾಗೆಯೇ ಮದುವೆಯ ಸಂದರ್ಭದಲ್ಲಿ ಹುಡುಗಿಯನ್ನು ಮಂಟಪಕ್ಕೆ ಕರೆದು ತರುವುದು ಸೋದರ ಮಾವ ಆಗಿರ್ತಾರೆ. ನಿಮಗೆ ಗೊತ್ತುಂಟಲ್ಲ, ಆದರೂ ಮತ್ತೊಮ್ಮೆ ನಾನು ನೆನಪಿಸಿದ್ದು. ಸರಿ, ಇಲ್ಲಿ ಕಿಮ್ಮಿದ್ದಾನಲ್ಲ, ಅವನು ಅವನ ಸೋದರತೆಯ ಆಶ್ರಯದಲ್ಲಿ ಬೆಳೆದ ಎಂಬುದು ಇಲ್ಲಿನ ವಿಚಾರ. ಅವನ ಜೊತೆಯ ಆಟಗಾರರೆಲ್ಲರೂ ಭಾರತದ ಬಾಲಕರೇ. ಆದ್ದರಿಂದ ಅವನು ಅವರ ಭಾಷೆಯನ್ನು ಮಾತನಾಡುವುದನ್ನು ಅವರ ರೀತಿನೀತಿಗಳನ್ನು ಕಲಿತನು. ಅದು ಹಾಗೆ ಅಲ್ವಾ, ಬಾಲ್ಯದಲ್ಲಿ ನಮ್ಮ ಜೊತೆಗೆ ಯಾರಿರ್ತಾರೆ ಒಡನಾಡಿಗಳಾಗಿ, ಅವರ ಭಾಷೆಯನ್ನು ನಾವು ಸಹಜವಾಗಿ ಕಲಿತೇವೆ. ನಮ್ಮ ಮನೆಯ ಮಾತು ಕನ್ನಡವೋ ಮಲಯಾಳವೋ ಆಗಿದ್ದರೂ ಕೂಡ ನಮ್ಮ ಜೊತೆಗಿರುವಂತಹ ಗೆಳೆಯರು ಗೆಳತಿಯರು ಬೇರೆ ಭಾಷೆಯನ್ನಾಡುವಂತಹ ವಿದ್ಯಾರ್ಥಿಗಳು ಮಕ್ಕಳಾಗಿದ್ದರೆ ಅವರ ಭಾಷೆಯನ್ನು ಕೂಡ ನಾವು ಸಹಜವಾಗಿ ಮಾತಾಡುವುದಕ್ಕೆ ಕಲಿತೇವೆ ಅಲ್ವಾ? ಈ ರೀತಿಯಾಗಿ ಯಾರ ಜೊತೆಯಲ್ಲಿ ನಾವು ಬೆಳೀತೇವೋ ಅವರ ಸಂಪರ್ಕ ಭಾಷೆಯಿಂದ ನಾವು ಅವರ ಭಾಷೆಯನ್ನು ಕೂಡ ಕಲಿತೇವೆ.
ಇಲ್ಲಿಯೂ ಹಾಗೆಯೇ ಭಾರತೀಯ ಬಾಲಕರ ಜೊತೆಯಲ್ಲಿ ಬೆಳೆದವನು ಈ ಕಿಮ್. ಆದ್ದರಿಂದ ಭಾರತೀಯ ಭಾಷೆಗಳನ್ನು ಕೂಡ ಅವನು ಚೆನ್ನಾಗಿ ಕಲಿತ. ಮಾತ್ರವಲ್ಲ, ಭಾರತೀಯವಾದಂತಹ ರೀತಿ ನೀತಿಗಳನ್ನು, ನಡವಳಿಕೆಯನ್ನು, ಬಟ್ಟೆ ಬರೆ ಧರಿಸುವ ಕ್ರಮ ಇರಬಹುದು, ಸಂಸ್ಕೃತಿಯ ವಿವರ, ಹಿರಿಯರಿಗೆ ಗೌರವ ಕೊಡೋದು ಇತ್ಯಾದಿ ವಿಚಾರಗಳನ್ನು ಕಿಮ್ ಕೂಡ ಕಲಿತ. ಅವನು ವಯಸ್ಸಾದ ಒಬ್ಬ ಅಲೆಮಾರಿ ಸನ್ಯಾಸಿಯೊಡನೆ ನಿಕಟವಾದ ಸ್ನೇಹವನ್ನು ಬೆಳೆಸಿ, ನಿಕಟವಾದ, ಹತ್ತಿರದ, ಆತ್ಮೀಯ ಅಂತರ್ಥ, ಸ್ನೇಹವನ್ನು ಬೆಳೆಸಿ ಅವನ ಜೊತೆಯಲ್ಲಿ ಉತ್ತರ ಭಾರತದಲ್ಲೆಲ್ಲ ಓಡಾಡಿದ, ಆ ಪ್ರದೇಶಗಳನ್ನೆಲ್ಲ ಸುತ್ತಿದ, ನೋಡಿದ. ಹೀಗಿರುವಾಗ ಒಂದು ದಿನ ತನ್ನ ತಂದೆಯು ಸಾರ್ಜೆಂಟ್ ಆಗಿದ್ದ, ನಾಯಕನಾಗಿದ್ದ, ಸೈನ್ಯ ತುಕಡಿಯು ಪಥಸಂಚಲನದಲ್ಲಿರುವುದನ್ನು ಅಕಸ್ಮಾತ್ತಾಗಿ ಕಂಡನು. ಸೈನ್ಯ ಅಂತ ಹೇಳುವಾಗ ಮಕ್ಕಳೇ ನಿಮಗೆ ಗೊತ್ತುಂಟು, ಅವರಿಗೆ ಅವರದೇ ಆದಂತಹ ಒಂದು ವಿಶಿಷ್ಟವಾದ ಪೆರೇಡ್ಗಳು ಇರ್ತವೆ. ಪೆರೇಡ್ ಅಂತ ಕರಿತೇವೆ ಶಿಸ್ತುಬದ್ಧವಾಗಿ. ಸ್ವಾತಂತ್ರ್ಯ ದಿನ, ಹಾಗೆಯೇ ಗಣರಾಜ್ಯೋತ್ಸವದ ದಿನ ದೆಹಲಿಯ ಕೆಂಪು ಕೋಟೆಯ ಎದುರು ಭಾಗದಲ್ಲಿ ಈ ರೀತಿಯ ಪಥಸಂಚಲನ ನಡೆಸುವುದನ್ನು ನಾನು ನೀವೆಲ್ಲರೂ ಕಂಡಿದ್ದೇವೆ ಅಲ್ವಾ? ಈ ರೀತಿಯ ಪಥಸಂಚಲನವನ್ನು ಅವರು ಪ್ರತಿದಿನ ಮಾಡ್ತಾ ಇರ್ತಾರೆ. ಶಿಸ್ತಿನಿಂದ ಒಂದೇ ಸಾಲಲ್ಲಿ ಎಲ್ಲರೂ ಬರುವಂತೆ ನಿಂತು ಅವರ ಘೋಷಗಳಿಗೆ, ಬ್ಯಾಂಡಿನ ಸದ್ದುಗಳಿಗೆ ಅನುಸರಿಸಿ ತಮ್ಮ ಎಡ ಬಲ ಕಾಲುಗಳನ್ನು ಬಹಳ ಸಶಬ್ದವಾಗಿ ಅಪ್ಪಳಿಸುತ್ತಾ ಪಥಸಂಚಲನ ನಡೆಸುವುದು. ಲೆಫ್ಟ್ ರೈಟ್, ಲೆಫ್ಟ್ ರೈಟ್ ಅಂತ ಹೋಗುವುದು ನೀವು ನೋಡಿರ್ಬೋದು. ಹಾಗೆಯೇ ಪಥಸಂಚಲನದಲ್ಲಿ ಇದ್ದಂತಹ ಆ ಸೇನಾ ತುಕಡಿ, ಸೇನೆಯ ಒಂದು ವಿಭಾಗ, ತುಕಡಿ ಅಂತ ಕರಿತೇವೆ, ಪಥಸಂಚಲನದಲ್ಲಿರುವುದನ್ನು ಅಕಸ್ಮಾತ್ತಾಗಿ ಕಂಡ. ಯಾರೋ ಈ ಕಿಮ್, ಅಂದರೆ ಕಿಂಬಾಲ್ ಒಹಿಯಾರ. ಆ ಸಂದರ್ಭದಲ್ಲಿ ಅವನಿಗೆ ಒಂದು ವಿಶೇಷ ಕುತೂಹಲ ಆಯಿತು, ಆಸಕ್ತಿಯಾಯಿತು. ಅವನು ಅವರ ಶಿಬಿರಕ್ಕೆ ಭೇಟಿಯನ್ನಿತ್ತನು. ಆದರೆ ಇಂತಹ ಸೇನಾ ತುಕಡಿಗಳ ಶಿಬಿರಗಳಿಗೆಲ್ಲ ಇತರರು ಪ್ರವೇಶಿಸಬಾರ್ದು. ಯಾಕೆಂತಂದರೆ ದೇಶದ ಸೇನಾ ಒಂದು ಗೌಪ್ಯತೆಯನ್ನು ಅವರು ಕಾಪಾಡಬೇಕಾಗ್ತದೆ. ಅಂಥ ಸಂದರ್ಭದಲ್ಲಿ ಬೇರೆಯವರು ಆ ಪ್ರದೇಶಕ್ಕೆ ಹೋಗಬಾರ್ದು. ಆ ಸಂದರ್ಭದಲ್ಲಿ ಕಿಮ್ ಅವರ ಶಿಬಿರಕ್ಕೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ದುರದೃಷ್ಟವಶಾತ್ ಕಳ್ಳ ಎಂಬ ಗುಮಾನಿಯ ಮೇಲೆ ಅವನನ್ನು ಸೆರೆ ಹಿಡಿದರು. ಸಾಮಾನ್ಯವಾಗಿ ಹಾಗೆ ಇರ್ತದಲ್ಲ, ಶಿಬಿರಕ್ಕೆ ಯಾರು ಭೇಟಿ ಕೊಡಬಾರ್ದು, ಅಂಥ ಸಂದರ್ಭದಲ್ಲಿ ಬೇರೆಯವರು ಭೇಟಿ ಕೊಟ್ಟಾಗ ಇವನು ಯಾರೋ ಕಳ್ಳ ಇರಬೇಕು, ನಮ್ಮ ಸೇನೆಯ ಗೌಪ್ಯತೆಯ ಗುಟ್ಟಿನ ವಿಚಾರಗಳನ್ನು ತಿಳಿದುಕೊಂಡು ಬೇರೆಯವರಿಗೆ ಮಾಹಿತಿ ಕೊಡಲಿಕ್ಕೆ ಬೇಕಾಗಿ ಇವನು ಬಂದವನೇನೋ ಎಂಬುದಾಗಿ ಸಂಶಯದಲ್ಲಿ ಅವನನ್ನು ಸೆರೆ ಹಿಡಿದರು. ಆದರೆ ಭಾಗ್ಯವಶಾತ್ ಅವನಲ್ಲಿ ಜನನ ಪ್ರಮಾಣ ಪತ್ರ ಮತ್ತು ಇತರ ದಾಖಲೆಗಳು ದೊರಕಿದುದರಿಂದ ಅವನು ತಮ್ಮಲ್ಲೊಬ್ಬ ಎಂಬುದನ್ನು ತಿಳಿದರು. ಆಗ ಅವರಿಗೆ ಗೊತ್ತಾಯಿತು, ಯಾಕೆಂತಂದರೆ ಈ ಕಿಮ್ ಐರಿಷ್ ರೆಜಿಮೆಂಟ್ ಒಂದರ ಸಾರ್ಜೆಂಟ್ರವರ ಮುಖ್ಯಸ್ಥರ ಮಗ ಇವನು ಎಂಬುದು ಆ ಜನನ ಪ್ರಮಾಣ ಪತ್ರದಲ್ಲಿ ಬರೆದಿತ್ತಲ್ಲ. ಆಗ ಗೊತ್ತಾಯಿತು, ಇವನು ನಮ್ಮ ತಂಡದ ನಾಯಕನೊಬ್ಬನ ಮಗನೇ ಎಂಬುದನ್ನು ಜನನ ಪ್ರಮಾಣ ಪತ್ರದ ಮೂಲಕ ತಿಳಿದಂಥ ಅವರು ಅವನು ಅನಾಥ, ಅವನಿಗೆ ತಂದೆ ತಾಯಿಗಳಿಲ್ಲ ಎಂಬುದನ್ನು ತಿಳಿದುಕೊಂಡ ಬಳಿಕ ಏನು ಮಾಡಿದರು ಅವರು, ಅವನ ಪೋಷಣೆಯ ಭಾರವನ್ನು ವಹಿಸಿ ಅವನಿಗೆ ಶಿಕ್ಷಣವನ್ನು ಕೊಡಲು ಪ್ರಾರಂಭಿಸಿದರು. ಅವನಿಗೆ ಉಪಕಾರ ಆಯಿತು ನೋಡಿ ಅಲ್ವಾ? ತಂದೆ ತಾಯಿಗಳು ಇಲ್ಲದಂಥ ಸಂದರ್ಭದಲ್ಲಿ ಸೋದರತ್ತೆಯ ಆಶ್ರಯದಲ್ಲಿ ಕಿಮ್ ಜೀವನ ನಡೆಸ್ತಾ ಇದ್ದ. ಆ ಬಳಿಕ ಒಬ್ಬ ಸನ್ಯಾಸಿಯೊಂದಿಗೆ ಅವನು ಆ ಭಾರತದ ಭಾಗವನ್ನೆಲ್ಲ ಸುತ್ತಾಡಿ ಬಂದಿದ್ದ. ಆ ಸಂದರ್ಭದಲ್ಲಿ ಇವನಿಗೊಂದು ಅದೃಷ್ಟ ಒದಗಿ ಬಂತು ಅಂತ ಹೇಳ್ಬೋದು ಅಲ್ವಾ? ಹೀಗೆ
ಕಿಮ್ಮಿಗೆ ಆ ಸೇನಾ ತುಕಡಿಯವರು ಕಿಮ್ಮಿನ ಪೋಷಣೆಯನ್ನು ಭಾರವನ್ನು ವಹಿಸಿ ಶಿಕ್ಷಣವನ್ನು ಕೊಡುವುದಕ್ಕೆ ಪ್ರಾರಂಭಿಸಿದರು. ಆದರೆ ಶಿಕ್ಷಣ ಸಂದರ್ಭದಲ್ಲಿ ನಮಗೆಲ್ಲ ರಜೆ ಇರ್ತದೆ ಅಲ್ವಾ, ಏಪ್ರಿಲ್ ಮೇ ಇತ್ಯಾದಿ. ಹಾಗೆಯೇ ರಜೆಯ ಕಾಲದಲ್ಲಿ ಅವನು ಮನೆಗೆ ಹೋದಾಗಲೆಲ್ಲ ಭಾರತದ ಬಾಲಕರಂತೆಯೇ ಉಡುಗೆ ತೊಡುಗೆಗಳನ್ನು ಧರಿಸಿ ಅವರಲ್ಲಿ ಒಬ್ಬನಾಗಿ ಬೆರೆಯುತ್ತಿದ್ದನು. ಸ್ವಲ್ಪ ಕಾಲದ ಬಳಿಕ ಅವನಿಗೆ ಲರ್ಗನ್ ಎಂಬವರೊಡನೆ ಪರಿಚಯ ಆಯಿತು. ಲರ್ಗನ್ ಎಂಬವರು ಹಳೆಯ ಆಭರಣಗಳು ಮತ್ತು ಅಪೂರ್ವ ವಸ್ತುಗಳ ಮಾರಾಟಗಾರರಾಗಿದ್ದರು. ಅಪೂರ್ವ, ವಿಶೇಷವಾದ, ವಿಶಿಷ್ಟವಾದ, ಸಾಮಾನ್ಯವಲ್ಲದ ಹಲವಾರು ವಸ್ತುಗಳು ಅವರ ಕೈಯಲ್ಲಿತ್ತು. ಅಂತಹ ವಸ್ತುಗಳನ್ನು ಅವರು ಮಾರಾಟ ಮಾಡ್ತಿದ್ರು. ಅವರಿಗೆ ಭಾರತೀಯರ ಬಗ್ಗೆ ತಿಳುವಳಿಕೆ ಇದ್ದ ಕಾರಣ ಸರಕಾರದ ಗೂಢಚಾರ ಇಲಾಖೆಯಲ್ಲಿ ಸಹ ಕೆಲಸ ಮಾಡುತ್ತಿದ್ದರು. ಗೂಢಚಾರ ಇಲಾಖೆ ಅಂತಂದರೆ ಗೊತ್ತುಂಟಲ್ಲ ಮಕ್ಕಳೇ, ಗೂಢಚಾರರು ಅಂತಂದರೆ ಗುಪ್ತ ನಿಯೋಗಿಗಳು, ಯಾವುದೋ ಒಂದು ಸಂಘಟನೆಯ ನಿಯೋಗಿಗಳಾಗಿದ್ದುಕೊಂಡು, ಅಂತಂದರೆ ಸಂಘಟನೆಯ ಸದಸ್ಯರಾಗಿದ್ದುಕೊಂಡು ತಮ್ಮ ನೈಜ ವೇಷವನ್ನು ಮರೆಮಾಚಿ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ವಿಚಾರಗಳನ್ನು ತಿಳಿದುಕೊಳ್ಳುವ ಮೂಲಕ ಆ ಮಾಹಿತಿಯನ್ನು ತಮ್ಮ ಗೂಢಚಾರ ಇಲಾಖೆಗೆ ರವಾನಿಸುವುದು ಈ ಗೂಢಚಾರರ ಕರ್ತವ್ಯವಾಗಿರ್ತದೆ. ಅಂತಹ ಗೂಢಚಾರ ಇಲಾಖೆಯಲ್ಲಿ ಕೂಡ ಲರ್ಗನ್ರವರು ಕೆಲಸವನ್ನು ಮಾಡ್ತಾ ಇದ್ರು. ಇಂಡಿಯನ್ನರ ಅಂತಂದರೆ ಭಾರತೀಯರ ಆಚಾರ ವಿಚಾರ ವ್ಯವಹಾರಗಳ ಬಗೆಗೆ ಕಿಮ್ಗೆ ಒಳ್ಳೆಯ ಪರಿಜ್ಞಾನ ಇರುವುದನ್ನು ಕಂಡ ಅವರು ಅವನು ಸರಕಾರದ ಗೂಢಚಾರ ಇಲಾಖೆಗೆ ಒಬ್ಬ ಉಪಯುಕ್ತ ನಿಯೋಗಿ, ಏಜೆಂಟ್ ಅಂತ ಕರಿತೇವೆ, ಆಗುತ್ತಾನೆ ಎಂಬುದನ್ನು ಮನಗಂಡರು. ಪರಿಜ್ಞಾನ, ತಿಳುವಳಿಕೆ. ಅವನು ಚಿಕ್ಕನಲ್ಲಿ ಭಾರತೀಯ ಮಕ್ಕಳೊಟ್ಟಿಗೆ ಬೆರೀತಾ ಇದ್ದ ನೋಡಿ, ಆಟ ಆಡ್ತಾ ಇದ್ದ, ವಿಚಾರಗಳನ್ನು ತಿಳ್ಕೊಳ್ತಾ ಇದ್ದ. ಈ ಎಲ್ಲ ಕಾರಣದಿಂದ ಹಲವಾರು ಭಾರತೀಯ ಮಾಹಿತಿ ಈ ಹುಡುಗನಿಗೆ ತಿಳಿದ ಕಾರಣ ಅವನು ಒಬ್ಬ ಒಳ್ಳೆಯ ಏಜೆಂಟ್ ಆಗ್ಬೋದು ನಮ್ಮ ಸರಕಾರಕ್ಕೆ ಎಂಬುದಾಗಿ ಭಾವಿಸಿದರು. ಸೂಕ್ಷ್ಮ ವಿಷಯಗಳನ್ನು ಗ್ರಹಿಸುವ ಮತ್ತು ಜ್ಞಾಪಕದಲ್ಲಿ ಇಟ್ಟುಕೊಳ್ಳುವ ಬಗ್ಗೆ ಕಿಮ್ಗೆ ತರಬೇತಿಯನ್ನು ನೀಡಿದರು. ಇದು ಸ್ಕೌಟ್ ಶಿಕ್ಷಣದಲ್ಲಿ ಬಹುಮುಖ್ಯ ಅಂಶವಾಗಿದೆ. ನಾನೀಗಾಗಲೇ ಹೇಳಿದ ಹಾಗೆ ಸ್ಕೌಟಿಂಗಿನಲ್ಲಿ ಈ ನೆನಪಿನ ಸಾಮರ್ಥ್ಯವನ್ನು ಪರೀಕ್ಷಿಸುವಂತಹ ಹಲವು ಚಟುವಟಿಕೆಗಳನ್ನು ನೀಡಲಾಗ್ತದೆ. ಅದನ್ನು ಗೇಮ್ ಎಂಬುದಾಗಿ ಕೂಡ ಪರಿಗಣಿಸ್ತಾರೆ. ಉದಾಹರಣೆಗೆ ವಿವಿಧ ರೀತಿಯ ಪರಿಮಳಗಳನ್ನು ಒಳಗೊಂಡ ವಸ್ತುಗಳು, ನಮ್ಮ ಅಡುಗೆ ಕೋಣೆಯಲ್ಲಿ ವಿವಿಧ ರೀತಿಯ ಪರಿಮಳ ಬೀರುವ ವಸ್ತುಗಳು ಇರ್ತವೆ, ನಿಮಗೆ ಗೊತ್ತಿದೆ. ಈಗ ಜೀರಿಗೆ, ಕೊತ್ತಂಬರಿ, ಮೆಣಸು, ಹುಳಿ, ಉಪ್ಪು, ಬೆಲ್ಲ, ಹಾಗೆಯೇ ಸೊಪ್ಪುಗಳು, ಕೊತ್ತಂಬರಿ ಸೊಪ್ಪು, ಹಾಗೆಯೇ ಈರುಳ್ಳಿ, ಬೆಳ್ಳುಳ್ಳಿ ಇತ್ಯಾದಿ ಹಲವು ರೀತಿಯ ಅರಸಿನ ಇತ್ಯಾದಿ ವಿವಿಧ ರೀತಿಯ ಪರಿಮಳಗಳನ್ನುಳ್ಳ ವಸ್ತುಗಳನ್ನು ಒಂದೇ ರೀತಿಯ ಬಟ್ಟೆಯಲ್ಲಿ ಕಟ್ಟಿ ನೇತಾಡಿಸ್ತಾರೆ. ಒಂದು ದೊಡ್ಡ ಹಗ್ಗಕ್ಕೆ ಬೇರೆ ಬೇರೆ ಕಟ್ಟುಗಳನ್ನಾಗಿ ಮಾಡಿ ನೇತಾಡಿಸ್ತಾರೆ. ಈ ಸ್ಕೌಟಿಂಗಿನ ಚಳುವಳಿಯ ಮಕ್ಕಳಿಗೆ ಅದೊಂದು ಗೇಮ್. ಅಲ್ಲಿ ಆ ಪರಿಮಳಗಳನ್ನೆಲ್ಲ ಮುಸ್ತಾ 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 ಬರಬೇಕು ಮಕ್ಕಳು. ಆ ಬಳಿಕ ಆ ಮೂಸಿದಂತಹ ವಸ್ತುಗಳು ಯಾವುದೆಲ್ಲ ಎಂಬುದಾಗಿ ಒಂದು ಪುಸ್ತಕವನ್ನು, ಪೆನ್ನನ್ನು ತೆಗೆದು ಅದರಲ್ಲಿ ಬರೀಬೇಕು. ಅತಿ ಹೆಚ್ಚು ಪರಿಮಳಗಳನ್ನು ಗುರುತಿಸಿದ ವ್ಯಕ್ತಿ ವಿಜಯಿ ಎಂಬುದಾಗಿ ಗುರುತಿಸ್ತಾರೆ. ಹಾಗೆ ಇರುವಂಥದ್ದು ಇನ್ನೊಂದು ಚಟುವಟಿಕೆ, ಅದರಲ್ಲಿ ಒಂದು ಕೋಣೆಯಲ್ಲಿ ಅಥವಾ ಒಂದು ಮೇಜಿನ ಮೇಲೆ ವಿವಿಧ ರೀತಿಯ ನಾವು ಪ್ರತಿನಿತ್ಯ ಬಳಸುವ ವಸ್ತುಗಳನ್ನು ಇಟ್ಟಿರ್ತೇವೆ. ಅದು ಗ್ಲಾಸ್ ಇರ್ಬೋದು, ಪೆನ್ನು, ಪೆನ್ಸಿಲು, ಸ್ಕೇಲು, ಕಂಪಾಸ್ ಬಾಕ್ಸು, ಟೊಪ್ಪಿ ಅಥವಾ ಇನ್ನು ಬೆಂಕಿ ಪೆಟ್ಟಿಗೆ, ಟಾರ್ಚ್ ಲೈಟು, ರೇಡಿಯೋ, ನೀರ ಬಾಟ್ಲಿ, ಬ್ಯಾಗು, ಹೀಗೆ
ಹತ್ತು ಹಲವಾರು ವಿಷಯಗಳನ್ನು ಅವರದೊಂದು ನಿರ್ದಿಷ್ಟ ಸಂಖ್ಯೆ ಇರ್ತದೆ, 20 ವಸ್ತುವೋ 30 ವಸ್ತುವೋ ಎಂಬುದಾಗಿ. ಅಷ್ಟು ವಸ್ತುಗಳನ್ನು ಆ ನಿರ್ದಿಷ್ಟ ಜಾಗದಲ್ಲಿ ಹರವಿ ಇಡುವಂಥದ್ದು. ಹಾಗೆ ಹರವಿ ಇಟ್ಟ ಬಳಿಕ ಮತ್ತೆ ಬೇರೆ ಬೇರೆ ಚಟುವಟಿಕೆಗಳನ್ನು ನೀಡಲಾಗ್ತದೆ. ಇದೆಲ್ಲ ಗೇಮನ್ನು ಮಾಡುವಂಥದ್ದು ಕ್ಯಾಂಪ್ಗಳಲ್ಲಿ. ಈ ಕ್ಯಾಂಪಿನಲ್ಲಿ ವಿವಿಧ ರೀತಿಯ ಮಾಹಿತಿಗಳನ್ನು ನೀಡೋದಿರ್ತದೆ, ಫಸ್ಟ್ ಏಡ್ನ ಬಗ್ಗೆ ತಿಳಿಸೋದಿರ್ತದೆ, ಅಥವಾ ಬೇರೆ ಬೇರೆ ಆಟಗಳನ್ನು ಕಲಿಸೋದಿರ್ತದೆ, ಸ್ಕೌಟಿಂಗಿನ ವಿಚಾರಗಳನ್ನು ಬೇರೆ ಬೇರೆ ವಿಷಯಗಳನ್ನು ತಿಳಿಸೋದಿರ್ತದೆ. ಈ ಮೆಮರಿ ಟೆಸ್ಟನ್ನು ಮಾಡುವಾಗ ಅಥವಾ ಸ್ಮರಣ ಶಕ್ತಿಯನ್ನು ಪರೀಕ್ಷಿಸುವ ಈ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿ ಆ ಬಳಿಕ ಒಂದು ಸೆಷನ್ ಅಂತ ಹೇಳ್ತೇವೆ, ಪಾಠಗಳನ್ನು ಹೇಳುವಂಥದ್ದು. ಇದೆಲ್ಲ ಆದ ಬಳಿಕ ಅಂತಂದರೆ ಕೂಡಲೇ ಕೂಡಲೇ ಅದ್ರ ನೆನಪಿರ್ತದೆ ನೋಡಿ, ಅದೊಂದು ಪರೀಕ್ಷೆ ಆದ ಕಾರಣ ಆ ಒಂದು ಒಂದು ಸೆಷನನ್ನು ಮಾಡಿದ ಬಳಿಕ ಮಕ್ಕಳೇ ನೀವು ಆಗ ಆ ಕೋಣೆಗೆ ಹೋಗಿದ್ರಲ್ಲ, ಅಲ್ಲಿ ಏನೇನು ವಸ್ತುಗಳನ್ನು ನೋಡಿದ್ರಿ ಅದನ್ನು ಈ ಸಂದರ್ಭದಲ್ಲಿ ನೋಟ್ಬುಕ್ಕಲ್ಲಿ ಪೆನ್ನನ್ನು ತಗೊಂಡು ಬರೀರಿ. ಇದೊಂದು ಬಹಳ ರಸವತ್ತಾದಂತಹ ಸ್ಮರಣ ಶಕ್ತಿಯ ಪರೀಕ್ಷೆ ಆಗ್ತದೆ. ಬಹಳ ಖುಷಿಯಾಗ್ತದೆ, ವಿದ್ಯಾರ್ಥಿಗಳೆಲ್ಲ ಅತ್ಯಂತ ಆಸಕ್ತಿಯಿಂದ ಈ ಸ್ಮರಣ ಶಕ್ತಿ ಪರೀಕ್ಷೆ ಅಥವಾ ಸೆನ್ಸ್ ಗೇಮ್, ಒಂದು ಪರಿಮಳವನ್ನು ಮೂಸುವ ಪರೀಕ್ಷೆ ಇತ್ಯಾದಿಗಳಲ್ಲಿ ಆಸಕ್ತಿಯಿಂದ ಭಾಗವಹಿಸ್ತಾರೆ. ಈ ರೀತಿಯ ಚಟುವಟಿಕೆಯನ್ನು ಈ ಸ್ಕೌಟಿಂಗಿನಲ್ಲಿ ಮಾಡ್ತಾರೆ. ಇಲ್ಲಿ ಕಿಮ್ಮಿಗೆ ಕೂಡ ಆ ರೀತಿಯ ಒಂದು ತರಬೇತಿಯನ್ನು ನೀಡ್ತಾರೆ. ನೋಡಿ ಗಮನಿಸಿ, ಮುಂದೆ ಮೊದಲಿಗೆ ಲರ್ಗನ್ರವರು ಒಂದು ಹರಿವಾಣದಲ್ಲಿ ಅಂತಂದರೆ ಟ್ರೇಯಲ್ಲಿ ವಿವಿಧ ರೀತಿಯ ಬೆಲೆ ಬಾಳುವ ಮುತ್ತು ರತ್ನಗಳನ್ನು ತೋರಿಸ್ತಿದ್ರು. ಅದು ವಿವಿಧ ಆಕೃತಿಯದ್ದಿರಬಹುದು, ವಿವಿಧ ಬಣ್ಣಗಳದ್ದು ಇರಬಹುದು. ನಿಮಗೆ ಗೊತ್ತಿದೆ ಪಂಚರತ್ನಗಳು, ಅದೇ ರೀತಿಯಲ್ಲಿ ನವರತ್ನಗಳು ಬೇರೆ ಬೇರೆ ಬಣ್ಣಗಳಲ್ಲಿ ಇರ್ತದೆ. ಹಾಗೆಯೇ ವಿವಿಧ ಆಕೃತಿಯ ಕಲ್ಲುಗಳು ಇತ್ಯಾದಿಗಳನ್ನು ಒಂದು ಹರಿವಾಣದಲ್ಲಿ ಅಂತಂದರೆ ತಟ್ಟೆಯಲ್ಲಿ ಹರವಿ ಇಟ್ಟು ಅದನ್ನು 1 ನಿಮಿಷಗಳ ಕಾಲ ನೋಡುವುದಕ್ಕೆ ಹೇಳ್ತಾರೆ. 1 ನಿಮಿಷಗಳ ಕಾಲ ಅದನ್ನು ನೋಡಿದ ಬಳಿಕ ಬಟ್ಟೆಯಿಂದ ಮುಚ್ಚಿ ಆ ತಟ್ಟೆಯಲ್ಲಿ ಆ ಹರಿವಾಣದಲ್ಲಿ ಎಷ್ಟು ಹರಳುಗಳಿದ್ದವು, ಅವು ಯಾವ ರೀತಿಯವು ಮುಂತಾದ ವಿವರಗಳನ್ನು ಕೇಳುತ್ತಿದ್ರು. ಮೊದಲಿಗೆ ಕಿಮ್ ಕೆಲವನ್ನು ಮಾತ್ರ ನೆನಪಿಟ್ಟುಕೊಳ್ಳಬಲ್ಲವನಾಗಿದ್ದರೂ ಅವುಗಳನ್ನು ನಿಶ್ಚಿತವಾಗಿ ವಿವರಿಸಲು ಬರುತ್ತಿರಲಿಲ್ಲ. ಎಲ್ಲರಿಗೂ ಹಾಗೆ ಅಲ್ವಾ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಯಾವುದೇ ತರಬೇತಿಯನ್ನು ಮತ್ತೆ ಮತ್ತೆ ಪ್ರಯೋಗವಾಗಿ ಮಾಡಿದಾಗ ಆ ಪ್ರಯೋಗದ ಬಳಿಕ ಮತ್ತಷ್ಟು ಹೆಚ್ಚಿನ ಸಫಲತೆಯನ್ನು ಕಾಣೋದಕ್ಕೆ ಸಾಧ್ಯ. ವಿದ್ಯಾರ್ಥಿಗಳಾದ ನಿಮ್ಮಲ್ಲಿ ಆ ನೆನಪಿಟ್ಟುಕೊಳ್ಳುವಂಥ ಸಾಮರ್ಥ್ಯವನ್ನು ಈ ರೀತಿಯಾಗಿ ಹೆಚ್ಚಿಸಿಕೊಳ್ಳಬಹುದು. ಸ್ಕೌಟಿಂಗ್ನಲ್ಲಿ ಇದು ಒಂದು ಬಹಳ ಮುಖ್ಯವಾದಂತಹ ಉಪಯೋಗ. ಕ್ರಮೇಣ ಸ್ವಲ್ಪ ಅಭ್ಯಾಸವಾದಂತೆ ಎಲ್ಲವನ್ನು ನೆನಪಿಟ್ಟುಕೊಳ್ಳುವಂತಹದನು. ಇದು ನೋಡಿ ನಾನು ಈಗಾಗಲೇ ಹೇಳಿದ್ದು, ಅಭ್ಯಾಸ ಮಾಡ್ತಾ ಮಾಡ್ತಾ ಯಾವುದೇ ಕಲೆ ನಮಗೆ ಸಿದ್ಧಿಸ್ತದೆ. ಇಲ್ಲಿ ನೆನಪಿಟ್ಟುಕೊಳ್ಳುವ ಸಾಮರ್ಥ್ಯವೂ ಹಾಗೆ, ಒಂದು ಸಲ ಓದಿದರೆ ಅರ್ಥ ಆಗಲಿಲ್ಲ ತೊಂದರೆ ಇಲ್ಲ, ಪುನಃ ಪುನಃ 2 ಸಲ 3 ಸಲ 1 5 ಸಲ ಓದಿದರೆ ಆ ವಿಷಯ ತನ್ನಷ್ಟಕ್ಕೆ ಅರ್ಥ ಆಗ್ತದೆ. ಹಾಗೆಯೇ ಯಾವುದೇ ವಿಚಾರಗಳನ್ನಾದರೂ ಮತ್ತೆ ಮತ್ತೆ ಅಭ್ಯಾಸ ಮಾಡುವ ಮೂಲಕ ನಾವು ಆ ಕಲೆಯನ್ನು ಸಿದ್ಧಿಸಿಕೊಳ್ಳುವುದಕ್ಕೆ ಸಾಧ್ಯ ಎಂಬುದಾಗಿ ಇಲ್ಲಿ ಕಿಮ್ಮಿನ ಮೂಲಕ ಬೇಡನ್ ಪವೆಲ್ ಅವರು ನಮಗೆ ತಿಳಿಸ್ತಾರೆ. ಕೊನೆಗೆ ಇನ್ನೂ ಈ ರೀತಿಯ ತರಬೇತಿಯನ್ನು ನೀಡಿದ ಬಳಿಕ ಕಿಮ್ನನ್ನು ಗೂಢಚರ ಇಲಾಖೆಯ ಸದಸ್ಯನನ್ನಾಗಿ ಮಾಡಲಾಯಿತು ಮತ್ತು ಅವನಿಗೆ ರಹಸ್ಯ ಗುರುತಾಗಿ ಕೊರಳಿನ ಸುತ್ತಲೂ ಧರಿಸುವ ಲಾಕೆಟನ್ನು ಕೊಡಲಾಯಿತು. ಲಾಕೆಟ್ ಅಂದರೆ ಮಕ್ಕಳೇ ಕುತ್ತಿಗೆಯಲ್ಲಿ ಧರಿಸುವಂತಹ ಒಂದು ಸಣ್ಣದಾದಂತಹ ಆಭರಣ ಅಥವಾ ಒಂದು ಮಾಲೆ ಅಂತ ಹೇಳ್ಬೋದು. ಅದಕ್ಕೆ ಅದರದೇ ಆದಂಥ ರಹಸ್ಯ ಒಂದು ಲಾಕೆಟ್. ರಹಸ್ಯ ಅಂತಂದರೆ ಗುಟ್ಟಾದ ಗುಪ್ತವಾದ ಅಂತ ಅರ್ಥ. ಕೆಲವೊಂದು ಸಿನಿಮಾಗಳೆಲ್ಲ ನೀವು ಆ ಕೋಡ್ ವರ್ಡ್ಗಳನ್ನು ಸಂಕೇತ ಪದಗಳನ್ನು ಬಳಸುವುದು ನೋಡಿರಬಹುದು.
ಆ ರೀತಿಯ ಸಂಕೇತ ಪದಗಳನ್ನು ಈ ಗೂಢಾಚಾರ ಇಲಾಖೆಯವರು ಕೂಡ ಬಳಸ್ತಾರೆ. ಈ ರೀತಿಯ ಒಂದು ಗುಪ್ತವಾದಂತಹ ವಿಚಾರಗಳನ್ನು ತಿಳಿಸುವ ಈ ವಿಶೇಷವಾದಂತಹ ಲಾಕೆಟನ್ನು ಕಿಮ್ಮಿನ ಕುತ್ತಿಗೆಗೆ ನೀಡಲಾಯಿತು. ಯಾವಾಗ? ಅವನಿಗೆ ವಿಶೇಷವಾದಂತಹ ತರಬೇತಿಯನ್ನು ನೀಡಿದ ಬಳಿಕ. ಅಲ್ಲದೆ ಅವನು ಆ ರಹಸ್ಯ ಸೇವೆಗೆ ಸೇರಿದವನು ಎಂದು ಅರ್ಥ ಬರುವ ವಿಶೇಷ ರೀತಿಯಲ್ಲಿ ಹೇಳುವ ವಾಕ್ಯವನ್ನು ಕೂಡ ನೀಡಲಾಯಿತು. ಗೊತ್ತಾಯ್ತಲ್ಲ, ನಾನು ಹೇಳಿದ್ದೆ ಒಂದು ಕೋಡ್ ವರ್ಡ್ ಅಥವಾ ಸಂಕೇತ ಪದಗಳನ್ನು ಬಳಸುವುದು. ಇಲ್ಲಿ ಗೂಢಚರ ಇಲಾಖೆಯವರು ಬಳಸುವಂತಹ ವಿಶೇಷವಾದಂತಹ ಆ ಸಂಕೇತ ಪದಗಳನ್ನು ಬಳಸುವ ವಾಕ್ಯವನ್ನು ಈ ಕಿಮ್ಮಿಗೆ ಹೇಳಿಕೊಡಲಾಯಿತು. ಮಕ್ಕಳೇ, ಈಗ ಪಾಠದ ಅರ್ಧ ಭಾಗ ಮುಗಿದಿದೆ. ಇದಕ್ಕೆ ಸಂಬಂಧಪಟ್ಟು ಆಶಯ ಗ್ರಹಣ ಪ್ರಶ್ನೆ ಮುಂದಿನ ಪುಟದಲ್ಲಿದೆ ನೋಡಿ. ಕಿಮ್ ಸೇನಾ ತುಕಡಿಯನ್ನು ಪ್ರವೇಶಿಸಿದಾಗ ಏನಾಯಿತು? ಏನಾಯಿತು? ನೆನಪುಂಟಲ್ಲ, ಈಗ ಹೇಳಿದ್ ನಾನು. ಅವನನ್ನು ಕಳ್ಳ ಎಂಬ ಗುಮಾನಿಯ ಮೇಲೆ ಅವನನ್ನು ಏನು ಮಾಡಿದರು? ಸೆರೆ ಹಿಡಿದ್ರು ಅಲ್ವಾ. ಮುಂದೆ ಅವನಲ್ಲಿ ಜನನ ಪ್ರಮಾಣ ಪತ್ರ ಇತ್ಯಾದಿಗಳನ್ನು ಕಂಡಾಗ, ಓ ಇವನು ನಮ್ಮಲ್ಲಿಯೇ ಒಬ್ಬ ಎಂಬ ವಿಚಾರವನ್ನು ತಿಳಿದು ಮತ್ತೆ ಅವನನ್ನು ತಮ್ಮ ಒಂದು ತುಕಡಿಯಲ್ಲಿ ಶಿಕ್ಷಣವನ್ನು ನೀಡುವುದಕ್ಕೆ ಅವರು ಮುಂದಾದರು ಅಲ್ವಾ. ಎರಡನೇ ಪ್ರಶ್ನೆ ಗಮನಿಸಿ, ಲರ್ಗನ್ರವರು ಕಿಮ್ಮನಿಗೆ ಹೇಗೆ ತರಬೇತಿ ನೀಡಿದರು? ಹೇಗೆ? ನೆನಪುಂಟು ನೋಡಿ, ಜಾಣ ಮಕ್ಕಳು ನೀವು. ಒಂದು ನಿರ್ದಿಷ್ಟ ತಟ್ಟೆಯಲ್ಲಿ ವಿವಿಧ ರೀತಿಯ ಹರಳುಗಳನ್ನು ಮುತ್ತುಗಳನ್ನು ಇರಿಸಿ ಅದರ ಮೇಲೆ ಬಟ್ಟೆಯನ್ನು ಮುಚ್ಚಿ ಅದರಲ್ಲಿ ಏನೇನಿತ್ತು ಎಂಬುದ ಒಂದು ನಿಮಿಷ ನೋಡಲಿಕ್ಕೆ ಮೊದಲಿಗೆ ಹೇಳೋದು, ಆಮೇಲೆ ಅದರಲ್ಲಿ ಏನೇನಿತ್ತು ಅಂತ ಹೇಳಿ ಕೇಳೋದು. ಈ ರೀತಿಯಾಗಿ ಕಿಮ್ಮನಿಗೆ ವಿಶೇಷವಾಗಿ ತರಬೇತಿಯನ್ನು ನೀಡಿದರು. ಸರಿ ಮಕ್ಕಳೇ, ಇವತ್ತು ಈ ಕನ್ನಡ ಪಾಠವನ್ನು ಇಲ್ಲಿಗೆ ನಿಲ್ಲಿಸಿಕೊಳ್ಳುವ. ಮತ್ತೆ ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗುವ. ನಮಸ್ಕಾರ.